ಮನುಷ್ಯ ಬದುಕೋದಕ್ಕೆ ಶುದ್ಧ ಗಾಳಿ ಶುದ್ಧ ನೀರು ಮೂಲಭೂತ ಅವಶ್ಯಕತೆ ಇದೆ ನೀರಿಗಾಗಿ ನದಿ ಹೊಳೆ ಕೆರೆಕಟ್ಟೆಗಳನ್ನು ಆಶ್ರಯಿಸಿದ್ದ ಮನುಷ್ಯ ಕ್ರಮೇಣ ಭೂಮಿಯ ಹೊಟ್ಟೆಯನ್ನ ಬಗೆದು ನೀರು ಮುಗಿದು ಕುಡಿಯತೊಡಗಿದ ಜನಸಂಖ್ಯೆ ಹೆಚ್ಚಿದಂತೆ ಕೈಗಾರಿಕೀಕರಣ ಹೆಚ್ಚಿದಂತೆ ತೆರೆದ ಬಾವಿಯ ನೀರಿನ ಪಸೆಯು ಬತ್ತಲಾರಂಭಿಸಿತು ಇನ್ನು ಆಳಕ್ಕೆ ಹೋಗಲು ಕೊಳವೆ ಮೂಲಕ ಭೂಮಿಯೊಳಕ್ಕೆ ರಂಧ್ರ ಕೊರೆದ ಅಂತರ್ಜಾಲ ಹೀರತೊಡಗಿದ ಸಿಕ್ಕ ಸಿಕ್ಕಲ್ಲಿ ಕೊಳವೆ ಬಾವಿ ಕೊರೆಯತೊಡಗಿದ ವೈಜ್ಞಾನಿಕವಾಗಿ ಹೇಳಬೇಕೆಂದರೆ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದೇ ಕೊಳವೆ ಬಾವಿ ಇರಬೇಕು ಆದರೆ ಕಾಯಿದೆ ಕಾನೂನಿನ ನಿಯಂತ್ರಣವಿಲ್ಲದೆ ಸ್ವಂತ ವಿವೇಚನೆಯೂ ಇಲ್ಲದೆ ಜನ ಅಕ್ಕಪಕ್ಕದಲ್ಲೇ ಮಾರು ಮಾರಿಗೆ ಕೊಳವೆ ಬಾವಿ ತೋಡಿಸಿಕೊಂಡರು ಸಂಬಂಧಪಟ್ಟ ಇಲಾಖೆಯು ಕಮಕ್ಕಿಮಕ್ ಅನ್ನಲಿಲ್ಲ ಅದರ ದುಷ್ಪರಿಣಾಮಗಳು ಒಂದೊಂದೇ ಗೋಚರಿಸತೊಡಗಿವೆ ಜನರು ತಮ್ಮ ಕಾಲಬುಡಕ್ಕೆ ತಾವೇ ಹಳ್ಳ ತೋಡಿಕೊಂಡಂತಾಗಿದೆ ಕರ್ನಾಟಕ ದೂರಸಂವೇದಿ ಅನ್ವಯಿಕ ಕೇಂದ್ರ ನಡೆಸಿದ ಸಮೀಕ್ಷೆಯ ಪ್ರಕಾರ ಕೊಳವೆಬಾವಿ ನೀರು ಕುಡಿಯಲು ಅಯೋಗ್ಯ ಅಷ್ಟೇ ಅಲ್ಲ ವಿಷಮಯವಾಗುತ್ತಿದೆ ಹಾಗಾದ್ರೆ ಮುಂದೆ ಬದುಕೋದು ಹೇಗೆ ಎಂಬ ಆತಂಕ ಎದುರಾಗಿದೆ ಕರ್ನಾಟಕದಾದ್ಯಂತ ಬಳಸಲ್ಪಡುತ್ತಿರುವ ಕೊಳವೆಬಾವಿಗಳಲ್ಲಿ ಶೇಕಡಾ 10ರಷ್ಟು ಬಾವಿಗಳ ನೀರಿನಲ್ಲಿ ಫ್ಲೋರೈಡ್ ಪ್ರಮಾಣ ಅಧಿಕವಾಗಿದೆ ಎನ್ನುತ್ತದೆ ಸಮೀಕ್ಷೆ ಅಲ್ಲದೆ ಕೆಲವೆಡೆ ಅಂತರ್ಜಾಲದಲ್ಲಿ ನೈಟ್ರೇಟ್ ಹಾಗೂ ಕಬ್ಬಿಣದ ಅಂಶವೂ ಹೆಚ್ಚಾಗಿದೆ ಈ ಅಂಶಗಳು ಹೆಚ್ಚಿದ ನೀರು ಕುಡಿಯಲು ಯೋಗ್ಯವಲ್ಲ ಆದರೆ ಬೇರೆ ನೀರು ಸಿಗದ ಕಾರಣ ಅನೇಕ ಹಳ್ಳಿಗಳಲ್ಲಿ ಇದೇ ನೀರನ್ನ ಬಳಸುತ್ತಿದ್ದಾರೆ ಕ್ರಮೇಣ ಜನರು ಮಾರಣಾಂತಿಕ ಕಾಯಿಲೆಗಳು ಅಕಾಲ ವೃದ್ಧಾಪ್ಯ ಅಂಗವೈಕಲ್ಯಗಳಿಗೆ ತುತ್ತಾಗುತ್ತಿದ್ದಾರೆ ಸಮೀಕ್ಷೆಯ ಪ್ರಕಾರ ಫ್ಲೋರೈಡ್ ಅಂಶ ಹೆಚ್ಚಿರುವ ಜಲಮೂಲಗಳ ಪೈಕಿ ತುಮಕೂರು ಜಿಲ್ಲೆ ಮೊದಲ ಸ್ಥಾನದಲ್ಲಿದೆ ನೈಟ್ರೇಟ್ ಪ್ರಮಾಣ ಕೋಲಾರ ಜಿಲ್ಲೆಯ ಅಂತರ್ಜಲದಲ್ಲಿ ಹೆಚ್ಚಿದೆ ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈ ಸಾಲಿಗೆ ಸೇರಿದೆ ಸಮೀಕ್ಷೆಯಲ್ಲಿ ದಾಖಲಾಗಿರುವ ಅಂಶಗಳಲ್ಲಿ ಪ್ರಮುಖವಾದದ್ದು ಅಂತರ್ಜಲ ಮಟ್ಟ ಕುಸಿತ ಈಗ 1000 ಅಡಿ ಕೊಳವೆ ಬಾವಿ ಕೊರೆದರೂ ಬಹುತೇಕ ಪ್ರದೇಶಗಳಲ್ಲಿ ನೀರು ಸಿಗುತ್ತಿಲ್ಲ ಕಡಿಮೆ ಪ್ರಮಾಣದ ನೀರು ಹೆಚ್ಚು ಸಾಂದ್ರಗೊಳ್ಳುತ್ತಾ ಹೋಗುತ್ತದೆ ಯಾಕೆಂದರೆ ಖನಿಜಾಂಶ ಹೆಚ್ಚುತ್ತಾ ಹೋಗುತ್ತದೆ ಈ ಸಂದರ್ಭದಲ್ಲಿ ಫ್ಲೋರೈಡ್ ಹಾಗೂ ನೈಟ್ರೇಟ್ ಪ್ರಮಾಣ ಅಧಿಕವಾಗುತ್ತಾ ಹೋಗುತ್ತದೆ ವಿಶೇಷವಾಗಿ ಕೋಲಾರ ತುಮಕೂರು ಚಿಕ್ಕಬಳ್ಳಾಪುರ ಹಾಗೂ ಬಳ್ಳಾರಿ ಜಿಲ್ಲೆಗಳಲ್ಲಿನ ಅಂತರ್ಜಲ ಅತಿ ಹೆಚ್ಚು ಫ್ಲೋರೈಡ್ ಯುಕ್ತವಾಗಿದೆ ಸಮೀಕ್ಷೆಯ ಪ್ರಕಾರ ಫ್ಲೋರೈಡ್ ಅಧಿಕವಿರುವ ನೀರಿನ ಮೂಲಗಳ ಸಂಖ್ಯೆ ಜಿಲ್ಲಾವಾರು ಹೀಗಿದೆ ಚಿಕ್ಕಬಳ್ಳಾಪುರ 689 ಜಲಮೂಲಗಳು ತುಮಕೂರು 689 ಬಳ್ಳಾರಿ 489 ಹಾಗೂ ಕೋಲಾರ 289 ಜಲಮೂಲಗಳು ಇನ್ನು ನೈಟ್ರೇಟ್ ಪ್ರಮಾಣ ಹೆಚ್ಚಿರುವ ನೀರಿನ ಮೂಲಗಳ ಸಂಖ್ಯೆ ಮಂಡ್ಯ 768 ಜಲಮೂಲಗಳು ಕೋಲಾರ 667 ಹಾಗೂ ಬೆಂಗಳೂರು ಗ್ರಾಮಾಂತರ 399 ಜಲಮೂಲಗಳು ನೆನಪಿಡಿ ಇವು ಸಮೀಕ್ಷೆಗೆ ಆಯ್ದುಕೊಂಡ ಕೊಳವೆ ಬಾವಿಗಳ ಸಂಖ್ಯೆಗಳಲ್ಲಿ ದೊರೆತ ಅನುಪಾತ ಮಾತ್ರ ಸಂಪೂರ್ಣ ಜಿಲ್ಲಾವಾರು ಪರಿಗಣಿಸಿದಾಗ ಕಲುಷಿತಗೊಂಡ ಕೊಳವೆ ಬಾವಿಗಳ ಪ್ರಮಾಣ ಇನ್ನೂ ಅಧಿಕವಾಗಿರುತ್ತದೆ ಈ ಸಮೀಕ್ಷೆ ನಡೆದಿದ್ದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮತ್ತು ನೈರ್ಮಲ್ಯ ಸಚಿವಾಲಯದ ಪ್ರಾಯೋಜಕತ್ವದಲ್ಲಿ ಕರ್ನಾಟಕ ದೂರ ಸಂವೇದಿ ಅನ್ವಯಿಕ ಕೇಂದ್ರ ಈ ಸಮೀಕ್ಷೆಗಾಗಿ ರಾಜ್ಯದ ವಿವಿಧ ಜಿಲ್ಲೆಗಳ 41039 ನೀರಿನ ಮೂಲಗಳಿಂದ 100,000ಕ್ಕೂ ಹೆಚ್ಚು ಮಾದರಿಗಳನ್ನು ಸಂಗ್ರಹಿಸಿತ್ತು ಹೀಗಾಗಿ ಈ ಸಮೀಕ್ಷೆ ವೈಜ್ಞಾನಿಕವಾಗಿ ಹೆಚ್ಚು ನಿಖರವಾಗಿದೆ ಜನರಿಗೆ ಎಚ್ಚರಿಕೆಯ ಘಂಟೆಯೂ ಆಗಿದೆ ಅಷ್ಟೇ ಅಲ್ಲ ಮನುಷ್ಯನ ದುರಾಸೆಯು ಅಂತರ್ಜಲ ಕಲುಷಿತಗೊಳ್ಳಲು ಕಾರಣವಾಗಿದೆ ರಸಗೊಬ್ಬರ ಹಾಗೂ ಕೀಟನಾಶಕಗಳು ಅತಿಯಾದ ಬಳಕೆಯಿಂದ ಇವುಗಳಲ್ಲಿ ಇರುವ ರಾಸಾಯನಿಕಗಳು ಭೂಮಿಯಲ್ಲಿ ಇಂಗಿ ಕ್ರಮೇಣ ಅಂತರ್ಜಲವನ್ನು ತಲುಪುತ್ತಿವೆ ಕಾರ್ಖಾನೆಗಳು ಹೊರಹಾಕುವ ತ್ಯಾಜ್ಯಗಳಲ್ಲಿನ ವಿಷಯುಕ್ತ ರಾಸಾಯನಿಕ ಅಂಶಗಳು ಭೂಮಿಯಲ್ಲಿನ ನೀರಿನ ಪಸೆಗೆ ಸೇರ್ಪಡೆಗೊಳ್ಳುತ್ತಿವೆ ಗಣಿಗಾರಿಕೆ ನಗರಗಳ ತ್ಯಾಜ್ಯಗಳು ಎಲ್ಲವೂ ಎಲ್ಲೇ ಸುರಿದರೂ ಅಂತರ್ಜಲವನ್ನ ತಲುಪಿ ಕಲುಷಿತಗೊಳಿಸುತ್ತಿವೆ
ಇವೆಲ್ಲ ಕಳೆದ 5 ದಶಕಗಳಲ್ಲಿ ನಿರಂತರವಾಗಿ ನಡೆಯುತ್ತಿದ್ದು ಇದೀಗ ನಗರಗಳ ಸುತ್ತಲಿನ ಅಷ್ಟೇ ಏಕೆ ಬಯಲು ಸೀಮೆ ಗ್ರಾಮಾಂತರ ಪ್ರದೇಶಗಳ ಅಂತರ್ಜಲ ಕೂಡ ವಿಷಯುಕ್ತ ಯಮುನೆಯಂತಾಗಿದೆ. ಆದರೆ ಫ್ಲೋರೈಡ್ ಹಾಗೂ ನೈಟ್ರೇಟ್ಗಳಿಂದ ತಕ್ಷಣವಲ್ಲದಿದ್ದರೂ ಕ್ರಮೇಣ ಮಾರಕ ಕಾಯಿಲೆಗಳು ಬರುವುದು ಖಂಡಿತ ಎನ್ನುತ್ತಾರೆ ರಸಾಯನ ಶಾಸ್ತ್ರಜ್ಞರು. ಮನುಷ್ಯರಿಗೆ ಮಾತ್ರವಲ್ಲ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳು ಸೊರಗಿ ಹೋಗುತ್ತಿವೆ ಎಂದು ಎಚ್ಚರಿಸಿದೆ ಗ್ರೌಂಡ್ ವಾಟರ್ ಫೌಂಡೇಶನ್ ಸಂಸ್ಥೆ. ಸರ್ಕಾರ ಕೂಡಲೇ ಎಚ್ಚೆತ್ತು ಫ್ಲೋರೈಡ್ ಹಾಗೂ ನೈಟ್ರೇಟ್ ಹೆಚ್ಚಿದೆ ಎಂದು ಗುರುತಿಸಲ್ಪಟ್ಟಿರುವ ಕೊಳವೆ ಬಾವಿಗಳನ್ನು ಮುಚ್ಚಿಸಿ ನೀರಿನ ಬದಲಿ ವ್ಯವಸ್ಥೆ ಮಾಡಬೇಕಿದೆ. ಕಾರ್ಖಾನೆ ತ್ಯಾಜ್ಯ ನಗರ ತ್ಯಾಜ್ಯಗಳ ವೈಜ್ಞಾನಿಕ ವಿಲೇವಾರಿಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಿದೆ. ಫ್ಲೋರೋಸಿಸ್ನಂತಹ ರೋಗ ಸಾರ್ವಜನಿಕರಲ್ಲಿ ಈಗಾಗಲೇ ವ್ಯಾಪಿಸುತ್ತಿದ್ದು ಮೂಳೆ ಸವೆತ ಸಂಧಿವಾತ ಕಾಣಿಸಿಕೊಂಡು ಮನುಷ್ಯ ಕ್ಷೀಣಿಸುತ್ತಾನೆ. ನೈಟ್ರೇಟ್ ತರುವ ಕಾಯಿಲೆಗೆ 6 ತಿಂಗಳೊಳಗೆ ಚಿಕಿತ್ಸೆ ಸಿಗದಿದ್ದರೆ ಪ್ರಾಣಾಪಾಯ ಖಂಡಿತ ಎನ್ನುತ್ತಾರೆ ವೈದ್ಯಕೀಯ ತಜ್ಞರು. ಹೆಪಟೈಟಿಸ್ ನಂತಹ ಕಾಯಿಲೆಗಳು ಹೆಚ್ಚುತ್ತಿವೆ. ಹೀಗಾಗಿ ಒಂದಿಡೀ ಪ್ರದೇಶ, ಒಂದಿಡೀ ಜಿಲ್ಲೆ, ಒಂದಿಡೀ ಸಮುದಾಯ ರೋಗಗ್ರಸ್ತ ಜನರಿಂದ ನರಳುವುದನ್ನು ತಪ್ಪಿಸಲು ತುರ್ತು ಕ್ರಮವನ್ನು ಸರ್ಕಾರ ಘೋಷಿಸಲೇಬೇಕಿದೆ.